ಆಸ್ ಯೂಶುವಲ್ ಮಾರ್ನಿಂಗ್ ರುಟೀನ್ ಸೇಮ್, ಗ್ರೀನ್ ಟೀ ಜೊತೆ ಸೋಪ್ಡ್ ಆಲ್ಮಂಡ್ ಹಾಗೂ ಸೋಪ್ಡ್ ಫೆನುಗ್ರೀಕ್ ಅಂದರೆ ಮೆಂತ್ಯದ ಬೀಜ. ಸೊ ನಾನು ಬೆಳಗ್ಗೆ ಕರ್ಡ್ ಸ್ಯಾಂಡ್ವಿಚ್, ಕರ್ಡ್ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋಣ ಅಂತ ಅಂದ್ಕೊಂಡೆ. ಇದನ್ನು ಕೋಲ್ಸ್ಲೋ ಸ್ಯಾಂಡ್ವಿಚ್ ಅಂತಲೂ ಕರೀತಾರೆ ಅನ್ಕೋತೀನಿ. ನನ್ನ ಮಗ ತುಂಬ ದಿವಸದಿಂದ ಕೇಳ್ತಿದ್ದ ಸ್ಯಾಂಡ್ವಿಚ್ ಮಾಡಿಕೊಡು ಮಮ್ಮ ಅಂತ. ಈ ಕೋಲ್ಸ್ಲೋ ಸ್ಯಾಂಡ್ವಿಚ್ಗೆ ನಾನು ಸೌತೆಕಾಯಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಈರುಳ್ಳಿ, ಕ್ಯಾರೆಟ್ ಹಾಗೂ ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ. ಸ್ವೀಟ್ ಕಾರ್ನ ನಾನು ಮೊದಲೇ ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೀನಿ. ಅದರ ಜೊತೆಗೆ ಕ್ಯಾಬೇಜ್ ಕೂಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾಬೇಜ್ನ ಚೆನ್ನಾಗಿ ತೊಳ್ಕೊಂಡು ಸಣ್ಣಕ್ಕೆ ಹೆಚ್ಚಿ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಮೊದಲಿಗೆ ನಾನು ಹಂಗ್ ಕರ್ಡ್ ಅಥವಾ ಥಿಕ್ ಯೋಗರ್ಟ್ ಅಂತಾರೆ, ನಾನು ಹಿಂದಿನ ದಿವಸ ರಾತ್ರಿನೇ ಮೊಸರನ್ನ ಒಂದು ಬಟ್ಟೆನಲ್ಲಿ ಹಾಕಿ ಎತ್ತಿಟ್ಟಿದ್ದೆ, ಅದರ ಜೊತೆ ನಾನು 2 ಟೇಬಲ್ಸ್ಪೂನ್ ಮಯೋನೀಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೊಂದು ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬರಬೇಕು ನೋಡಿ, ಈ ಥರ ಕ್ರೀಮಿಯಾಗಿರಬೇಕು. ಇದಕ್ಕೆ ನಾನು ಮೊದಲೇ ಕಟ್ ಮಾಡಿರುವಂತಹ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಪೆಪ್ಪರ್ ಪೌಡರ್ನ ಸೇರಿಸ್ಕೊಳ್ಬೇಕು. ಇದಕ್ಕೆ ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಬೇಕು. ಇದು ಆಪ್ಷನಲ್, ನಿಮಗೆ ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಬೇಡ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಸ್ಯಾಲಡ್ ಥರ ಬೇಕಾದರೂ ನೀವು ತೊಗೊಳ್ಬೋದು. ನಾನು ಇದನ್ನು ಬ್ರೆಡ್ ಮಧ್ಯ ಹಾಕಿ ಸ್ಯಾಂಡ್ವಿಚ್ ಥರ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ. ಹೋಲ್ ವೀಟ್ ಬ್ರೆಡ್ ತೊಗೊಂಡಿದ್ದೀನಿ. ನೀವು ಕೂಡ ಹೋಲ್ ವೀಟ್ ಬ್ರೆಡ್ ಯೂಸ್ ಮಾಡ್ಬೋದು ಅಥವಾ ನಾರ್ಮಲ್ ವೈಟ್ ಬ್ರೆಡ್ ಕೂಡ ಯೂಸ್ ಮಾಡ್ಕೊಳ್ಬೋದು. ನೀವು ಮಾಡಿರುವಂತಹ ಈ ವೆಜಿಟೇಬಲ್ ಮಿಕ್ಸ್ಚರ್ನ ಒಂದು ಸ್ಲೈಸ್ ಬ್ರೆಡ್ಡಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಅದನ್ನು ಇನ್ನೊಂದು ಸ್ಲೈಸ್ ಬ್ರೆಡ್ನಲ್ಲಿ ಮುಚ್ಚಿ ತವಾದಲ್ಲಿ ಹಾಕಿ ರೋಸ್ಟ್ ಮಾಡ್ಕೊಳ್ಬೋದು, ಅಥವಾ ನಿಮ್ಮ ಹತ್ರ ಸ್ಯಾಂಡ್ವಿಚ್ ಮೇಕರ್ ಇದ್ದರೆ ಸ್ಯಾಂಡ್ವಿಚ್ ಮೇಕರಲ್ಲಿ ಕೂಡ ನೀವು ಟೋಸ್ಟ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ಬೆಣ್ಣೆ ಬಳಸ್ತಾ ಇದ್ದೀನಿ. ಬ್ರೆಡ್ನ ಹಾಕಿ ಎರಡೂ ಕಡೆ ಚೆನ್ನಾಗಿ ಟೋಸ್ಟ್ ಮಾಡ್ಕೊಳ್ಬೇಕು. ಈ ಕಾಯಿ ಬಗ್ಗೆ ನಿಮಗೇನಾದರೂ ಗೊತ್ತಿದೆಯಾ? ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇದರ ಮಾಹಿತಿ ತಿಳಿಸ್ತೀನಿ. ಇದು ಜಂಬು ನೇರಳೆ, ವಾಟರ್ ಆ್ಯಪಲ್ ಅಥವಾ ರೋಸ್ ಆ್ಯಪಲ್ ಅಂತಲೂ ಕೂಡ ಕರೀತಾರೆ. ಕನ್ನಡದಲ್ಲಿ ಜಂಬು ನೇರಳೆ ಅಂತೀವಿ. ಇದು ರಿಚ್ ಇನ್ ವಿಟಮಿನ್ ಸಿ ಹಾಗೂ ನಿಮಗೆ ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸ್ಗೂ ಇದು ತುಂಬ ಯೂಸ್ಫುಲ್ ಆಗುತ್ತೆ, ಬಿಕಾಸ್ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಸೊ ಇದನ್ನು ಹಾಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಮೈಲ್ಡ್ ಸ್ವೀಟ್ ಇರುತ್ತೆ. ನಾನು ಇದನ್ನು ಜ್ಯೂಸ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ
ಸೌತೆಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೂ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದು ಹಣ್ಣು ತುಂಬ ಹಣ್ಣಾಗಿ ಫುಲ್ ರೆಡ್ಡಿಶ್ ಇದ್ದರೆ ನಿಮಗೆ ಜ್ಯೂಸ್ ಸ್ವಲ್ಪ ಲೈಟ್ ಪಿಂಕ್ ಕಲರಲ್ಲಿ ಬರುತ್ತೆ. ಐ ಥಿಂಕ್ ಇದು ಇನ್ನೂ ಹಣ್ಣು ಆಗಬೇಕಾಗಿತ್ತೇನೋ, ಬಟ್ ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಕಲರ್ ವೈಸ್ ತುಂಬ ಲೈಟ್ ಕಲರ್ ಬಂದಿದೆ. ಇದಕ್ಕೆ ನಿಂಬೆಹಣ್ಣು ಜ್ಯೂಸು ಹಾಗೂ ಜೇನುತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಈ ಹಣ್ಣು ಸ್ವಲ್ಪ ಸ್ವೀಟ್ ಇದ್ದಿದ್ದರಿಂದ ನಾನು ಇದಕ್ಕೆ ಸ್ವಲ್ಪ ಜೇನುತುಪ್ಪ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸಕ್ಕರೆ ಬೇಕಿದ್ರೂ ಹಾಕ್ಕೊಳ್ಬೋದು. ಇದನ್ನ ಮೋರ್ ಹೆಲ್ತಿ ವರ್ಷನ್ಗೆ ತಗೊಳ್ಳೋಕ್ಕೋಸ್ಕರ ನಾನು ಜೇನುತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ಸಮ್ಮರಲ್ಲಿ ಇದೊಂದು ರಿಫ್ರೆಶಿಂಗ್ ಜ್ಯೂಸ್ ಅಂತಲೇ ಹೇಳ್ಬೋದು ಹಾಗೂ ಹೆಲ್ತ್ ಡ್ರಿಂಕ್ ಅಂತಲೂ ಕೂಡ ಕರಿಬೋದು. ಈರುಳ್ಳಿ ಪಕೋಡ ಅಂತಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಸೊ ನಾನು ಈವ್ನಿಂಗ್ ಈರುಳ್ಳಿ ಪಕೋಡ ಮಾಡೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದರದ್ದು ಫುಲ್ ರೆಸಿಪಿ ನಾನು ನಿಮಗೆ ನೆಕ್ಸ್ಟ್ ಶೇರ್ ಮಾಡ್ತೀನಿ. ಸೊ ಆನಿಯನ್ ಪಕೋಡಗೆ ಎಲ್ಲ ರೆಡಿ ಮಾಡಿಟ್ಕೊಂಡು ಪಕೋಡ ಮಾಡಿ ಜೊತೆಗೆ ಕಾಫಿನೂ ಮಾಡಿಕೊಂಡು ಈವ್ನಿಂಗ್ನ ಎಂಜಾಯ್ ಮಾಡಿದ್ವಿ. ಓವರ್ಆಲ್ ಇಟ್ಸ್ ಅ ವೆರಿ ಹ್ಯಾಪಿ ವೀಕೆಂಡ್ ವಿತ್ ಮೆನಿ ನ್ಯೂ ರೆಸಿಪೀಸ್. ಸೊ ನನ್ನ ವಿಡಿಯೋ ನಿಮಗೆ ಹೇಗೆ ಇಷ್ಟ ಆಯಿತು, ಇನ್ನೂ ನಾನು ಏನು ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಸೊ ನನ್ನ ಚಾನೆಲ್ನ ಇಲ್ಲಿ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.